ಶಾಮನೂರು ಶಿವಶಂಕರಪ್ಪನವರು ಸದ್ಯ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಸೊಸೆಯನ್ನು ಕಣಕ್ಕಿಳಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವೀರಶೈವ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕ ಅದರ ಅಧ್ಯಕ್ಷ ಕೂಡ ಅವರೇನೆ ಇದೀಗ ಶಾಮನೂರು ಶಿವಶಂಕರಪ್ಪನವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವೊಂದನ್ನು ಬರೆದಿದ್ದು ದಯವಿಟ್ಟು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತಹ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತಹ ಜೀನಿ ಸಿರಿಧಾನ್ಯಗಳ ಹಾಲು ಸದಾ ಲಿಂಗಾಯತರ ಪರವಾಗಿ ಲಿಂಗಾಯತರ ಅಭಿವೃದ್ಧಿಗಾಗಿ ಲಿಂಗಾಯತರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಬೇಕು ಅಂತ ಶ್ರಮಿಸೋದರಲ್ಲಿ ಶಾಮ್ನೂರು ಅವರು ಒಂದು ಕೈ ಮುಂದಿರ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೆರಡು ತಿಂಗಳಲ್ಲೇ ಲಿಂಗಾಯತ ಅಧಿಕಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸಿ ಎಂ ಅವರ ವಿರುದ್ಧ ಕೆಂಡಕಾರಿದ್ರು ಶಾಮ್ನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಯಾವ್ಯಾವ ಹುದ್ದೆಯಲ್ಲಿ ಯಾರಿದ್ದಾರೆ ಅಂತ ಲಿಸ್ಟ್ಗಳೆಲ್ಲ ರೆಡಿ ಆಗ್ಬಿಡ್ತು ಅವ್ರನ್ನ ಸಮಾಧಾನ ಪಡಿಸೋಕ್ಕೆ ಸಿದ್ದರಾಮಯ್ಯ ಅವರು ಇವತ್ತು ಸಿ ಎಂ ಹಾಕಿದ್ದಾರೆ ಅಂದರೆ ಅದಕ್ಕೆ ಮೊದಲನೇದಾಗಿ ರಣಕಾಳೆಯನ್ನು ಮೊಳಗಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಶ್ಯಾಮ್ನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ಅವರು ಆಯೋಜಿಸಿದ್ದ ಸಿದ್ದರಾಮೋತ್ಸವ ಅಲ್ಲೇ ಗೊತ್ತಾಯಿತು ಅವರ ಪರ ಎಷ್ಟು ಜನ ಇದ್ದಾರೆ ಏನು ಎತ್ತ ಅಂತ ಚುನಾವಣೆಗೂ ಮೊದಲು ಹೀಗಾಗಿ ಶ್ಯಾಮ್ನೂರು ಶಿವಶಂಕರಪ್ಪನವರನ್ನು ಯಾರೂ ಕೂಡ ಲಘುವಾಗಿ ಪರಿಗಣಿಸೋಕೆ ಸಾಧ್ಯವಿಲ್ಲ ಅವರ ಮಾತನ್ನು ಕೇರ್ಲೆಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಸ್ಪೆಷಲಿ ಇದೀಗ ರಾಜ್ಯಸಭೆ ಲೋಕಸಭೆ ಟೈಮಲ್ಲಿ ಕಾಂಗ್ರೆಸ್ಗೆ ಮೂರು ರಾಜ್ಯಸಭೆ ಸೀಟ್ ಸಿಗುತ್ತೆ ಅದರಲ್ಲಿ ಒಂದನ್ನು ಲಿಂಗಾಯತರಿಗೆ ಕೊಡಬೇಕು ವೀರಶೈವ ಲಿಂಗಾಯತರಿಗೆ ಇದು ಶಾಮನೂರು ಶಿವಶಂಕರಪ್ಪನವರ ಬೇಡಿಕೆ ಇನ್ನು ಲೋಕಸಭೆ ಟಿಕೆಟ್ ವಿಚಾರದಲ್ಲಿ ಸಮುದಾಯಕ್ಕೆ ಅನುಗುಣವಾಗಿ ಹೆಚ್ಚಿನ ಸ್ಥಾನಮಾನವನ್ನು ಕೊಡಲೇಬೇಕು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರವರೆಗೂ ಕೂಡ ವೀರಶೈವರು ಅಥವಾ ಏನು ಲಿಂಗಾಯತರು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳ ಅವರದೇ ಆಗಿತ್ತು ನಾವು ಕಂಪ್ಲೀಟ್ ಕಾಂಗ್ರೆಸ್ ಪರನೇ ಇದ್ದೀವಿ ಅಂತ ಇದ್ರು ತೊಂಬತ್ತೊಂಬತ್ತರವರೆಗೆ ಎಸ್ ನಿಜಲಿಂಗಪ್ಪ ಬಿ ಡಿ ಜತ್ತಿ ಎಸ್ ಆರ್ ಕಂಠಿ ವೀರೇಂದ್ರ ಪಾಟೀಲು ಸೇರಿದಂತೆ ಅನೇಕ ನಾಯಕರು ರಾಷ್ಟ್ರ ಮತ್ತು ರಾಜ್ಯ ಎರಡೂ ಕಡೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದ್ರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇದೀಗ ಆ ಕೆಲಸವನ್ನು ಕರ್ನಾಟಕದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅತಿ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಶಾಮ್ನೂರು ಶಿವಶಂಕರಪ್ಪನವರು ಮಾಡ್ತಿದ್ದಾರೆ ರಾಜ್ಯಸಭೆಯ ಮೂವರ ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ದೊರೆಯುತ್ತೆ ಅದರಲ್ಲಿ ಮೂರು ಸ್ಥಾನಗಳು ಒಂದನ್ನ ವೀರಶೈವ ಲಿಂಗಾಯತರಿಗೆ ಕೊಡಲೇಬೇಕು ಅಂತ ಶಾಮೂರ್ ಶಿವಶಂಕರಪ್ಪನವರು ಲೆಟರ್ ಬರೆದ್ರು ಅಂದ್ರೆ ಅದೇನು ರಿಕ್ವೆಸ್ಟ್ ಅಲ್ಲ ಆಲ್ ರೊಚ್ಚ್ರೆ ಏನು ಬೇಕಾದ್ರು ಮಾಡ್ತಾರೆ ಅವರು ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿಯ ಅಭ್ಯರ್ಥಿ ಅಥವಾ ಬಿಜೆಪಿಯ ಸಂಸದ ಬಿ ವೈ ರಾಘವೇಂದ್ರ ಅವರ ಪರವಾಗಿ ಪ್ರಚಾರವನ್ನು ಮಾಡಿದರು ಅದನ್ನ ಪ್ರಚಾರನೇ ಅನ್ಬೇಕು ಮತ್ತೇನು ಅಲ್ಲ ಈ ಸಲ ರಾಘವೇಂದ್ರ ಅವ್ರಿಗೆ ಮತ್ತೆ ಆಶೀರ್ವಾದ ಮಾಡಿ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿದ್ರು ಬಹಿರಂಗವಾಗಿ ಇದೇನಪ್ಪ ಕಾಂಗ್ರೆಸ್ ಹಿರಿಯ ನಾಯಕರು ಹಿರಿಯ ಶಾಸಕರು ಹೋಗ್ಬಿಟ್ಟು ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಸಿ ಅಂತ ಅವರಲ್ಲ ಅಂತ ಒಂದಷ್ಟು ಮುಜುಗರ ಶಾಮನೂರು ಶಿವಶಂಕರಪ್ಪನವರು ಮನಸ್ಸು ಮಾಡರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವ ಎಲ್ಲ ಸನ್ನಿವೇಶವೂ ಇದೆ ಆದರೆ ಅವರು ಸದ್ಯ ಸೈಲೆಂಟಾಗೂ ಇರ್ತಾರೆ ಅದಕ್ಕೆ ಕಾರಣ ಅವ್ರ ಮಗನೇ ಮಿನಿಸ್ಟ್ರು ಈ ಹಿಂದೆ ಎಸ್ ಎಸ್ ಮಲ್ಲಿಕಾರ್ಜುನವರೇ ತಂದೆಯವರ ಹೇಳಿಕೆಗಳಿಗೆ ತೇಪೆ ಹಚ್ಚೋ ಪ್ರಯತ್ನವನ್ನು ಮಾಡಿದರು ಈಗ ಸದ್ಯ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರನ್ನು ಅಂದರೆ ಶಾಮನೂರು ಶಿವಶಂಕರಪ್ಪನವರ ಸೊಸೆಯನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕನ್ನೋ ಲೆಕ್ಕಾಚಾರ ನಡೀತಾ ಇದೆ ಹೀಗಾಗಿ ಅವರಿಗಷ್ಟೇ ಅಲ್ಲ ಲಿಂಗಾಯತ ವೀರಶೈವ ಲಿಂಗಾಯತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಪತ್ರವನ್ನು ಬರ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇದನ್ನು ಪಾಲಿಸುತ್ತೇ ಖರ್ಗೆ ಅವರಾಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಶಾಮ್ನೂರವರ ಮನವಿಯನ್ನು ಸ್ವೀಕರಿಸ್ತಾರೆ ಮತ್ತು ಪುರಸ್ಕರಿಸ್ತಾರೆ ಅನ್ನೋದನ್ನು ಕಾರ್ಡ್ ನೋಡಬೇಕು ವೀಕ್ಷಕರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಯಾರು ಪ್ರಧಾನಿ ಆಗಬೇಕು ಮೋದಿಯವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು